ನಮಸ್ತೆ, ಕೆನರಾ ಬ್ಯಾಂಕ್ ಇದೆ ಮಾಡ್ತಿದ್ದೀನಿ. ಕೆನರಾ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆಯಾ? ರಿನಿವಲ್ ಆಕ್ಟಿವೇಟ್ ಮಾಡಿ. ಯಾ ಬ್ಲಾಕ್ ಮಾಡಿ? ನೀವು ಯಾವ ಬ್ರಾಂಚ್ ಇಂದ ಮಾತಾಡೋದು ಸರ್? ನೀವು ಪಾಸ್ಬುಕ್ ಫೋಟೋ ಕಳಿಸಿ, ಸೇಮ್ ನಂಬರ್ ವಾಟ್ಸ್ಆಪ್ ಮೇಲೆ. ಓಕೆ, ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಸೊ ಇಲ್ಲ. March 29 ಗುರುವಾರ ಬೆಳಿಗ್ಗೆ 11:07 ನನ್ನ ಮೊಬೈಲಿಗೆ ಒಂದು SMS ಬರ್ತದೆ. ಅದನ್ನು ಡಿಯರ್ ಕಸ್ಟಮರ್, ಯುವರ್ ಕೆನರಾ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಡ್ಯೂ ಟು KYC, ಪ್ಲೀಸ್ ಕಾಲ್ ಸೊ ಆ್ಯಂಡ್ ಸೊ ನಂಬರ್. ಇದನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ಮತ್ತು ಆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ, ಮೆಸೇಜ್ ನೋಡುವಾಗಲೇ ಗೊತ್ತಾಗುತ್ತೆ ಇದೊಂದು ಪ್ರೊಫೆಷನಲ್ ಮೆಸೇಜ್ ಅಲ್ಲ. ಸೊ ನನಗೆ ಡೌಟ್ ಬಂತು, ನಾನು ಒಂದು 1/2 ಗಂಟೆಯ ನಂತರ ಈ ನಂಬರಿಗೆ ಕಾಲ್ ಮಾಡಿದೆ. ಯಾಕಂದರೆ ಅವ್ರು ಹೇಳಿದ್ದಾರೆ KYC ಹೋಲ್ಡಲ್ಲಿದೆ, ನೀವು ಕಾಲ್ ಮಾಡಿ ಅಂತ. ಕಾಲ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಆ ನಂಬರ್ ಎಂಗೇಜ್ ಇತ್ತು. ತದನಂತರ ಒಂದು 10 ನಿಮಿಷ ಬಿಟ್ಟು ಆ ನಂಬರಿಂದ ನನಗೆ ಕಾಲ್ ಬರ್ತದೆ. ಕಾಲ್ ಬರುವಾಗ ನನಗೆ ಸರ್ಪ್ರೈಸ್, ಯಾಕಂದರೆ ಅಲ್ಲಿ ಕ್ಲಿಯರಾಗಿ ಟ್ರೂ ಕಾಲರಲ್ಲಿ ಕೆನರಾ ಬ್ಯಾಂಕ್ನ ಲೋಗೋ ಇದೆ, ಮತ್ತು ಕೆನರಾ ಬ್ಯಾಂಕ್ ಸರ್ವಿಸ್ ಅಂತ ಆ ಟ್ರೂ ಕಾಲರಲ್ಲಿ ಆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅಂದರೆ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ನಾರ್ಮಲಿ ಸ್ಪ್ಯಾಮ್ ಕಾಲ್ ಬರುವಾಗ ಕೆಂಪು ಕಲ್ಲರಲ್ಲಿ ಬರುವುದು, ಆದರೆ ಇದು ಒಂದು ನಾರ್ಮಲ್ ಕಲರಲ್ಲಿ ಬರ್ತಾ ಇದೆ, ಬ್ಲೂ ಕಲರಲ್ಲಿ. ಸೊ ನನಗೆ ಡೌಟ್ ಆಯಿತು, ನೋಡುವ ಏನಂತ. ನಾನು ಆ ಕಡೆಯಿಂದ ಕನ್ನಡದಿಂದ ಮಾತಾಡ್ತಾರೆ, ಸರ್ ನಿಮ್ಮದು KYCಯಿಂದ ಅಕೌಂಟ್ ಹೋಲ್ಡ್ ಆಗಿದೆಯಾ ಕೇಳಿದರು. ಹೌದಂತ ಹೇಳಿದೆ ನಾನು. ಏನು ಮಾಡಲಿ ಇದಕ್ಕೆ, ಸೊಲ್ಯೂಷನ್ ಏನಂತ ಕೇಳಿದೆ. ಏನಿಲ್ಲ, ನಾನು ಅದನ್ನು 5 ನಿಮಿಷದಲ್ಲಿ ಸರಿ ಮಾಡ್ತೇವೆ, ನೀವು ಪಾಸ್ಬುಕ್ ತನ್ನಿ ಅಂತ ಹೇಳಿದರು, ಕೆನರಾ ಬ್ಯಾಂಕಿನ ಪಾಸ್ಬುಕ್ ತನ್ನಿ ಅಂತ. ಓಕೆ, ನನ್ನ ಹತ್ರ ಕೈಯಲ್ಲಿ ಇಲ್ಲ, ನಾನು ಹೊರಗಡೆ ಇದ್ದೇನೆ, ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೇನಂತ ಹೇಳಿದೆ. ತದನಂತರ ಸುಮಾರು 1 ಗಂಟೆಯ ನಂತರ ನನ್ನ ಹತ್ರ ಕೆನರಾ ಬ್ಯಾಂಕ್ದು ಅಕೌಂಟೇ ಇಲ್ಲ. ಸೊ ಡೆಫಿನೆಟ್ಲಿ ನನ್ನ ಹತ್ರ ಪಾಸ್ಬುಕ್ ಇಲ್ಲ ಅದರದ್ದು. ಏನು ಇವರು ಏನು ಮಾತಾಡ್ತಾರೆ ನೋಡುವ, ಹೇಗೆ ಮಂಗ ಮಾಡ್ತಾರೆ ನೋಡುವ, ಹೇಗೆ ಫೂಲ್ ಮಾಡ್ತಾರೆ ನೋಡುವ ಈ ಫ್ರಾಡ್ಸ್ಟರ್ಸ್ ಅಂತ ನಮ್ಮ ಸ್ಟುಡಿಯೋಗೆ ಬಂದು ಕ್ಯಾಮ್ರಾದ ಎದುರೇ ನಾನು ಡಯಲ್ ಮಾಡಿದೆ. ಆವಾಗಲೂ ಕಾಲ್ ಎಂಗೇಜ್ ಬಂತು. ತದನಂತರ ಅವರಿಂದ ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ. ಹಲೋ, ನಮಸ್ತೆ. ಹಲೋ ಹಲೋ, ಎಸ್ ಸರ್, ನಮಸ್ತೆ. ಕೆನರಾ ಬ್ಯಾಂಕ್ ಇದೆ ಮಾಡ್ತಿದ್ದೀನಿ. ಹೌದಾ? ಹಾಂ ಸರ್, ಹೇಳಿ ಸರ್. ಎಸ್, ನೀವು ಕೆನರಾ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆಯಾ? ರಿನಿವಲ್ ಆಕ್ಟಿವೇಟ್ ಮಾಡಿ. ಯಾ ಬ್ಲಾಕ್ ಮಾಡಿ? ಹೌದು ಸರ್, ಬ್ಲಾಕ್ ಆಗಿದೆ ಅದು. ಬ್ಲಾಕ್ ಆಗಿದೆ ಅದು, ಹೋಲ್ಡ್ ಅಲ್ಲಿದೆ. ಹಲೋ. ಹಾಂ ಸರ್, ಅದು ಹೋಲ್ಡ್ ಅಲ್ಲಿದೆ. ಹೋಲ್ಡ್ ಅಲ್ಲಿದೆ. ಓಕೆ, ಪಾಸ್ಬುಕ್ ಇದೆ? ಬುಕ್? ಹೌದು. ಸೂಪರ್ ಸ್ಟಾರ್ ಲಗು ಸರ್, ಕೆನರಾ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆಯಾ? ರಿನಿವಲ್ ಮಾಡಿ. ಬ್ಲಾಕ್ ಸರ್? ಆಯಿತು, ಅದು ಹೇಗೆ ಓಪನ್ ಮಾಡೋದು ಈಗ? ಪಾಸ್ಬುಕ್ ಸರ್, ಪಾಸ್ಬುಕ್. ಪಾಸ್ಬುಕ್ ಹೌದು ಇದೆ. ಪಾಸ್ಬುಕ್ ತಗೊಳ್ಳಿ ಸ್ವಲ್ಪ. ಹಾಂ, ಹೇಗೆ ಕೊಡೋದು ನಾನು? ಅಂದರೆ ಪಾಸ್ಬುಕ್ ಮೇಲೆ ನೋಡಿ, ಕಸ್ಟಮರ್ ಐಡಿ ನಂಬರ್ ಇದೆ, ಆ ನಂಬರ್ ಹೇಳಿ. ಕಸ್ಟಮರ್ ಐಡಿಯಾ? ಎಸ್. ಇದರ ಏನು ಪ್ರೊಸೆಸ್ ಏನು ಇದರದು? ಹಾಂ, ಇದರದು ಏನು ಪ್ರೊಸೆಸ್ ಏನು? ಪ್ರೊಸೆಸ್ ಹೇಳ್ತೀನಿ, ಪಾಸ್ಬುಕ್ ತಗೊಳ್ಳಿ ಫಸ್ಟಿಗೆ. ಹೌದಲ್ಲ, ಅಂದರೆ ಇದು KYC ಅಲ್ವಾ? KYC ರಿನ್ಯೂ ಮಾಡಲಿಕ್ಕೆ ಅಲ್ವಾ? ಓಕೆ, ಪಾಸ್ಬುಕ್ ಕೊಡಿ. ಪಾಸ್ಬುಕ್ ಒಂದು ನಿಮಿಷ. ಏ, ಪಾಸ್ಬುಕ್ ಕೊಡೋದು, ಪಾಸ್ಬುಕ್. ಹಲೋ ಹಲೋ ಸರ್, 4-3 ಕಸ್ಟಮರ್ ಐ ಡಿ ಸರ್. ಕಸ್ಟಮರ್ ಐ ಡಿ ಅದು ಎಲ್ಲಿರ್ತದೆ? ನಮ್ಮ ನನ್ನ ಹೆಸರು ಹೇಳಿದರೆ ಅದು ಅಲ್ಲಿ ಮೊಬೈಲ್ ಅಲ್ಲಿ ಓಪನ್ ಆಗುದಿಲ್ವಾ ನಿಮಗೆ ನಂಬರ್? ಸರ್ ಚೆಕ್ ಮಾಡಿ, ಈ ಕಸ್ಟಮರ್ ಐಡಿ ನಂಬರ್ ಇದೆ, ವಾಟ್ಸ್ಆಪ್ ಪಾಸ್ಬುಕ್ ಮೇಲೆ ನಂಬರ್ ಹೇಳಿ, ಆಮೇಲೆ ಹೇಳ್ತೀನಿ ಆಲ್ ಡೀಟೇಲ್. ಓಕೆ, ಆಲ್ ಡೀಟೇಲ್. ಹೌದಾ ಸರ್? ಕಸ್ಟಮರ್ ಐಡಿ, ಕಸ್ಟಮರ್ ಐಡಿ ಇಲ್ಲ ಇದರಲ್ಲಿ. ಇದೆ, ಚೆಕ್ ಮಾಡಿ. 06373. ನೋ ನೋ, 063. ಮತ್ತೆ ಯಾವ ನಂಬರ್ ಇಂದ ಸ್ಟಾರ್ಟ್ ಆಗೋದು? ನನಗೆ ಅಂದರೆ ಅದು ಅಷ್ಟು ಒಂದು ನನಗೆ, ನಾನು 7th ಫೇಲ್ ಸರ್, ನನಗೆ ಕರೆಕ್ಟ್ ಗೊತ್ತಾಗೋದಿಲ್ಲ ಇಲ್ಲಿ. ಹಲೋ ಸರ್, ಹಲೋ. ಅದು ಇಂಗ್ಲೀಷಲ್ಲಿ ಎಲ್ಲ ಬರೆದಿದ್ದಾರೆ, ನನಗೆ ಅದು ಕರೆಕ್ಟ್ ಗೊತ್ತಾಗೋದಿಲ್ಲ ಸರ್. ಪಾಸ್ಬುಕ್ ಮೇಲೆ ಚೆಕ್ ಮಾಡಿ, ಕಸ್ಟಮರ್ ನಂಬರ್ ನಂಬರ್ ಹೇಳಿ. ನಿಮ್ಮದು ಫೋನ್ ಕಟ್ ಆಗ್ತದೆ ನಡು ನಡು. ಹಲೋ, ಪಾಸ್ಬುಕ್ ತಗೊಳ್ಳಿ. ಹೌದು, ಪಾಸ್ಬುಕ್ ಇದೆ, ಇಲ್ಲಿಯೇ ಇದೆ, ನನ್ನ ಹತ್ರ ಪಾಸ್ಬುಕ್ ಇದೆ. ಹಲೋ, ಕಸ್ಟಮರ್ ಐ ಡಿ ಅದು ಯಾವ ನಂಬರ್ ಇಂದ ಸ್ಟಾರ್ಟ್ ಆಗುತ್ತದೆ? ಒಂದು, ನೀವು ಯಾವ ಬ್ರಾಂಚ್ ಇಂದ ಮಾತಾಡೋದು?
ನೀವು ಯಾವ ಬ್ರಾಂಚ್ ಇಂದ ಮಾತಾಡುದು ಸರ್? ನೀವು ಪಾಸ್ಬುಕ್ ಫೋಟೋ ಕಳಿಸಿ ಸೇಮ್ ನಂಬರ್ ವಾಟ್ಸ್ಆಪ್ ಮೇಲೆ. ಓಕೆ, ಪಾಸ್ಬುಕ್ ಫೋಟೋ ಕಳಿಸಬೇಕಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರು ಸೇವ್ ಮಾಡಬೇಕಲ್ಲ. ಪಾಸ್ಬುಕ್ ಫೋಟೋ ಕಳಿಸಿ ನಾ. ಏ, ನಿಮ್ಮ ನಂಬರ್, ನಿಮ್ಮ ಹೆಸರೇನು? ನೀ ಹೆಸರು ಸೋ ಇಲ್ಲ ಅಲ್ಲ ಅಂದ್ರೆ ನನಗೆ ಸೇವ್ ಮಾಡಬೇಕಲ್ಲ ವಾಟ್ಸ್ಆಪ್ ಕಳಿಸ್ಲಿಕ್ಕೆ. ಸೊ ನೀವು ಕನ್ವರ್ಸೇಷನ್ ಕೇಳಿದ್ರಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಆ ಸೈಡಿಂದ, ಮತ್ತು ಅವರು ಮಾತಾಡುವ ಸ್ಟೈಲ್ ನೋಡಿದ್ರಿ, ರೂಡ್ ಕೂಡ ಇತ್ತು. ಇವರು ಕೇಳೋದಿಷ್ಟೇ, ನಿಮ್ಮ ಕಸ್ಟಮರ್ ಐ ಡಿ ಕೊಡಿ. ಒಂದು ವೇಳೆ ನಾವು ಕರೆಕ್ಟಾಗಿ ಕಸ್ಟಮರ್ ಐ ಡಿ ಕೊಟ್ಟರೆ ಮತ್ತೆ ಅಕೌಂಟ್ ನಂಬರ್ ಕೇಳ್ತಾರೆ. ಅಕೌಂಟ್ ನಂಬರ್ ಕೇಳಿ ಆದ ನಂತರ ನಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರ್ತದೆ. ಆ ಓ ಟಿ ಪಿ ಅವರಿಗೆ ಹೋದ ಕೂಡಲೇ ಅವರು ಐದರ್ ಆ್ಯಪ್ ಮೂಲಕನಾ ಅಥವಾ ಆನ್ಲೈನ್ ಮುಖಾಂತರ ಈ ಬ್ಯಾಂಕಿನ ಅಕೌಂಟಿಗೆ ಆಕ್ಸೆಸ್ಸನ್ನು ತೆಗೆದುಕೊಳ್ತಾರೆ. ಮತ್ತೆ ಅವರು ಹಣ ವಿಡ್ರಾ ಮಾಡಿ ನಿಮಗೆ ಮತ್ತೆ ಕಾಲ್ ಮಾಡಿ ಇನ್ನೊಂದು ಓ ಟಿ ಪಿ ಬಂದಿದೆ, ನಿಮ್ಮದು ಕೆ ವೈ ಸಿ ಈಗ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಆತ್ಮೀಯ ಸ್ನೇಹಿತರೇ, ಒಂದು ಗಮನ ಕೊಟ್ಟು ಕೇಳಿ. ಈ ಅಡ್ವಾನ್ಸ್ ನಮ್ಮ ಟೆಕ್ನಾಲಜಿ ಹೋದ ಹಾಗೆ ನಾವು ಮರುಳಾಗೋದು ತುಂಬಾ ಜಾಸ್ತಿ ಆಗ್ತದೆ. ಈಗ ನನಗೆ ವಿಷಯ ಗೊತ್ತಿತ್ತು, ಆದರೆ ಸಪೋಸ್ ಯಾರಿಗಾದರೂ ಮನೆಯಲ್ಲಿ ಒಬ್ಬರೇ ಇದ್ದಾರೆ, ಅಷ್ಟೇನು ಏನು ಅವರಿಗೆ ಈ ಆನ್ಲೈನ್ ಇದರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಮೆಸೇಜ್ ಓದಿ ನಿಮ್ಮ ಅಕೌಂಟ್ ಹೋಲ್ಡಲ್ಲಿ ಇದೆ ಅಂದರೆ ನಮಗೆ ಪ್ಯಾನಿಕ್ ಆಗ್ತದೆ, ಭಯ ಆಗ್ತದೆ. ಭಯ ಆಗಿ ನಾವು ಆ ನಂಬರಿಗೆ ಕಾಲ್ ಮಾಡ್ತೇವೆ. ಒಂದು ಗಮನ ಕೊಟ್ಟು ಕೇಳಿ, ಕೆ ವೈ ಸಿ ಇಂದ ನಿಮ್ಮ ಅಕೌಂಟ್ ಹೋಲ್ಡ್ ಆದರೆ ನೀವು ಏನು ಹೆದರುವುದು ಬೇಡ. ನಿಮ್ಮ ಬ್ರಾಂಚಿಗೆ ನೀವಾಗಿ ಕಾಲ್ ಮಾಡಿ ಅಥವಾ ಅಲ್ಲಿ ಭೇಟಿ ಮಾಡಿ, ಅವರೇನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಅದು ಕೊಡಿ, ಅಲ್ಲಿ ಸಾಲ್ವ್ ಆಗ್ತದೆ. ನಿಮ್ಮ ಹಣ ಎಷ್ಟೇ ಇರಲಿ ಅದು ಎಂದಿಗೂ ಕ್ಯಾನ್ಸಲ್ ಆಗುವುದಿಲ್ಲ, ಅಕೌಂಟ್ ಕ್ಯಾನ್ಸಲ್ ಆಗುವುದಿಲ್ಲ. ಸ್ವಲ್ಪ ಟೈಮ್ ಹೋದರೂ ಕೂಡ ಪರವಾಗಿಲ್ಲ. ನಾನು ನನ್ನ ಅಕೌಂಟ್ ಕೂಡ ಹಾಗೆ ಆದದ್ದು ಸುಮಾರು 2 ವರ್ಷದ ನಂತರ ಅದನ್ನು ರೀಗೇನ್ ಮಾಡಿದ್ದೇನೆ. ಸೊ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದರಲ್ಲಿ ನಾವು ಒಂದು ಮಾತನ್ನು ಗಮನಿಸಬೇಕು, ಯಾವತ್ತು ಕೂಡ ತಪ್ಪಿ ಕೂಡ ನಿಮ್ಮ ಕಸ್ಟಮರ್ ಐ ಡಿ, ಬ್ಯಾಂಕ್ ಕಸ್ಟಮರ್ ಐ ಡಿ ಈಸ್ ವೆರಿ ಇಂಪಾರ್ಟೆಂಟ್, ಮತ್ತು ಬ್ಯಾಂಕ್ ನಂಬರ್ ಮತ್ತು ಓ ಟಿ ಪಿ, ಈ ಮೂರು ಯಾರು ಕೇಳಿದರೂ, ಈವನ್ ಬ್ಯಾಂಕ್ನ ಸ್ಟಾಫ್ ಕೇಳಿದರೂ ಕೂಡ ನೀವು ಕೊಡಬೇಡಿ. ಸೊ ಇಮ್ಮಿಡಿಯೇಟ್ಲಿ ಆಗಿ ನನಗೆ ಈ ಫ್ರಾಡ್ ಅಂತ ಅವ್ರು ಗೊತ್ತಿತ್ತು. ಆದರೆ ಪಾಪದವರಿಗೆ ಇವರು ಹೇಗೆ ಮಾಡ್ತಾರೆ ನಾನು ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋವನ್ನು ಮಾಡಿದೆ. ತದನಂತರ ಇಮ್ಮಿಡಿಯೇಟ್ ಆಗಿ ನಾನು ಏನು ಮಾಡಿದೆ ಅಂದರೆ 1930, ಈ 1930 ಏನಿದೆ ಸೈಬರ್ ಕ್ರೈಮ್ನ ಏನು ಹೆಲ್ಪ್ಲೈನ್ ನಂಬರ್, ನಮಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಆದರೆ ಅವರಿಗೆ ಡಯಲ್ ಮಾಡಿ ಅಂತ ಹೇಳ್ತೇವಲ್ಲ, ಅಲ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಅವರಿಗೆ ಡಯಲ್ ಮಾಡಿದೆ. ನನಗೆ ಸುಮಾರು 15-20 ಮಿನಿಟ್ಸ್ ಅವರ ಲೈನ್ ಸಿಗಲಿಲ್ಲ. ಕಂಟಿನ್ಯೂಸ್ ಆಗಿ ಐ ವಿ ಆರ್ಗೆ ಹೋಗ್ತಿತ್ತು ಮತ್ತು ಎಂಗೇಜ್ ಬರ್ತಾ ಇತ್ತು, ಆಲ್ ದ ರೆಪ್ರೆಸೆಂಟೇಟಿವ್ ಬ್ಯುಸಿ ಅಂತ ಬರ್ತಿತ್ತು. ಆದರೆ ನಾನು ಹಠ ಬಿಡಲಿಲ್ಲ, ಸುಮಾರು 20-25 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ನಾನು ರಿಂಗ್ ಮಾಡಿದೆ. ಫೈನಲಿ ಆಫ್ಟರ್ 25 ಮಿನಿಟ್ಸ್ ನನಗೆ ಸೈಬರ್ ಕ್ರೈಮ್ನ ಏನು ಆ ಕಡೆಯಿಂದ ಮಾತಾಡುವವರ ಸರ್ವಿಸ್ ಏಜೆಂಟ್ ಏನಿದ್ದಾರೆ ಅವರು ಲೈನಲ್ಲಿ ಬಂದರು. ಹಲೋ ಹಲೋ, ನಾನೊಂದು ನಂಬರ್ ಕೊಡ್ತೇನೆ ಮೇಡಮ್, ಆ ನಂಬರಿಂದ ನನಗೆ ಬೆಳಿಗ್ಗೆ SMS ಬಂದಿತ್ತು ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟು ಆನ್ ಹೋಲ್ಡ್ ಇದೆ, KYC ಗಾಗಿ ಕಾಲ್ ಮಾಡಿ ಅಂತ. ನಾನು ಕಾಲ್ ಮಾಡಿದೆ, ಆ್ಯಕ್ಚುಲಿ ನನ್ನ ಅಕೌಂಟ್ ಇಲ್ಲ ಕೆನರಾ ಬ್ಯಾಂಕಲ್ಲಿ, ಆದರೆ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಇದು ಫ್ರಾಡಾ ನಿಜವಾ ಅಂತ ಕೇಳಲಿಕ್ಕೆ. ಸೊ ನಾನು ಕಾಲ್ ಮಾಡಿದೆ, ಕಾಲ್ ಮಾಡುವಾಗ ಅವರು ಪಾಸ್ಬುಕ್ ತನ್ನಿ, ಪಾಸ್ಬುಕ್ನಲ್ಲಿ ಇರುವಂತಹ ನಿಮ್ಮ ಕಸ್ಟಮರ್ ಐಡಿಯನ್ನು ಹೇಳಿ, ಅಕೌಂಟ್ ನಂಬರನ್ನು ಹೇಳಿ ಅಂತ ಹೇಳ್ತಾರೆ. ದಿಸ್ ಈಸ್ 100% ಫ್ರಾಡ್ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಗಿವ್ ಯು ದ ನಂಬರ್, ನಂಬರ್ ಕೊಡ್ತೇನೆ ನಿಮಗೆ ಹೆಲ್ಪ್ ಆಗ. www.cybercrime.gov.in ಅಂತ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಆ ಮೊಬೈಲ್ ನಂಬರ್ ನಾಕಿ ಈ ತರ ಫೇಕ್ ಇನ್ಫಾರ್ಮೇಶನ್ ಗೋಸ್ಕಿ ಡೀಟೇಲ್ಸ್ ಎಲ್ಲ ಕೊಟ್ಟು ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವೆಬ್ಸೈಟ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೆ. ಆಯ್ತು, ಬಟ್ ಇದು ಯಾಕೆ 1930 ಯಾವ ಕಾರಣಕ್ಕಾಗಿ ನಂಬರ್ ಮೇಡಮ್? ಇದು ಫೈನಾನ್ಷಿಯಲ್ ಫ್ರಾಡ್ ಆಗಿರುತ್ತೆ ಅಂದ್ರೆ ಇಲ್ಲಿ ಫ್ರಾಡ್ ಆದ ನಂತರ ಕಾಲ್ ಮಾಡ್ಬೇಕಲ್ವಾ, ಅದ್ರ ಮೊದಲು ಮಾಡ್ಲಿಕ್ಕಿಲ್ಲ. ಅಮೌಂಟ್ ಕಳ್ಕೊಂಡಿದ್ದಾರಲ್ಲ. ಓಕೆ 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 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇಲ್ಲಿ ಒಂದು ಮಾತು ನನಗೆ ಅರಿವಾಯಿತು, ಏನೆಂದರೆ 1930 ನೀವು ಕಂಪ್ಲೇಂಟ್ ಮಾಡುವುದಾದರೆ ಓನ್ಲಿ ನೀವು ಹಣ ಕಳ್ಕೊಂಡಿದ್ದರೆ, ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದರೆ ಸುಮಾರು 99% ಆ ಹಣ ರಿಕವರ್ ಆಗುವ ಚಾನ್ಸ್ ಇದೆ. 3 ದಿನ ತನಕ ಹಣ ಕಳ್ಕೊಂಡ 3 ದಿವಸದ ಒಳಗಡೆ ನೀವು ಕಾಲ್ ಮಾಡಿದರೆ ಅದರಲ್ಲಿ
ಹಣವನ್ನು ರಿಕವರ್ ಮಾಡುವಂಥ ಆ ಫ್ರಾಡ್ ಸ್ಟಾರ್ ಏನಿದ್ದಾರೆ ಅವರು ನಿಮ್ಮ ಅಕೌಂಟಿಂದ ತೆಗೆದ ಹಣವನ್ನು ರಿಕವರ್ ಮಾಡಲಿಕ್ಕೆ ಅವಕಾಶವಿದೆ. 1930 ಈ ನಂಬರನ್ನು ನಿಮ್ಮ ಮೊಬೈಲಲ್ಲಿ ಯಾವಾಗಲೂ ಸೇವ್ ಮಾಡಿಡಿ. ಯಾವಾಗ ಯಾರು ಹೀಗೆ ಏನು ಫೂಲ್ ಆಗ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದ ತದನಂತರ ನನಗೂ ಸ್ವಲ್ಪ ಬೇಸರ ಆಯಿತು. ಸೈಬರ್ ಕ್ರೈಮ್ ನಾವು ಅರ್ಜೆಂಟಲ್ಲಿ ಕಾಲ್ ಮಾಡಿದರೆ ಅಲ್ಲಿ ಎಲ್ಲ ಬ್ಯುಸಿ ಇದೆ, ಯಾಕಪ್ಪ ಹೀಗೆ ಇಷ್ಟೆಲ್ಲ ಟೈಮ್ ಎಲ್ಲ ತಗೊಳ್ತಾರಂತ ನನಗೆ ಬೇಸರ ಆಯಿತು. ಆದರೆ ಟು ಮೈ ಸರ್ಪ್ರೈಸ್ 10 ನಿಮಿಷದ ನಂತರ ನನಗೊಂದು ಕಾಲ್ ಬರ್ತದೆ. ಆ ಕಾಲ್ ಮಂಡ್ಯ ಸೈಬರ್ ಕ್ರೈಮಿಂದ, ಬಹುಶಃ ಅಲ್ಲಿನ ಸೆಂಟರ್ ಇರ್ಬೋದು. ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಸರ್ ನೀವು ಕಾಲ್ ಮಾಡಿದರೆ ಏನಾದರೂ ಫ್ರಾಡ್ ಆಯಿತಾ ಅಂತ ಅವರಾಗಿ ಕೇಳಿದರು. ಸೊ ನಾನು ಹೇಳಿದೆ, ಇಲ್ಲ ನನಗೆ ಫ್ರಾಡ್ ಆಗಲಿಲ್ಲ, ಆದರೆ ನನ್ನ ಹತ್ರ ಒಂದು ಫ್ರಾಡ್ ನಂಬರ್ ಇದೆ, ಅದನ್ನು ನಿಮಗೆ ಕೊಡ್ತೇನೆ, ನೀವು ಅದನ್ನು ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ, ಇಲ್ಲ ನೀವು ಒಂದು ವೆಬ್ಸೈಟ್ನ ಹೆಸರು ಕೊಟ್ಟಿದ್ದಾರೆ, ನಾವು ಸ್ಕ್ರೀನಲ್ಲಿ ಆ ವೆಬ್ಸೈಟ್ನ ಹೆಸರಿಡ್ತೇವೆ. ಎರಡು ಕಾರಣಕ್ಕೋಸ್ಕರ, ಒಂದು ನೀವು ಒಂದು ವೇಳೆ ಫ್ರಾಡ್ ಆಗಿ ಹಣ ಕಳ್ಕೊಂಡ್ರೆ 1930ಗೆ ಕಾಲ್ ಮಾಡಿ, ಅಥವಾ ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ ಈ ಫ್ರಾಡ್ ನಂಬರ್ ಏನಿದೆ, ಆ ಮೊಬೈಲ್ ನಂಬರ್ ಅಥವಾ ಯಾವುದೇ ನಂಬರ್ ಇದೆ, ಅದು ಈ ವೆಬ್ಸೈಟ್ನಲ್ಲಿ ಈಸಿಯಾಗಿ 3 ಸ್ಟೆಪ್ಪಲ್ಲಿ ನೀವು ಸಬ್ಮಿಟ್ ಮಾಡಿಬಿಡಿ. ಹಲೋ, ಆಕ್ಚುಲಿ ಸೈಬರ್ ಇದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಂಬರ್. ಅಮೌಂಟ್ ಫ್ರಾಡ್ ಆಗಲಿಲ್ಲ, ಆದರೆ ಒಂದು ನಂಬರನ್ನು ಕಾಲ್ ಮಾಡುವಾಗ ಗೊತ್ತಾಯಿತು ಫ್ರಾಡ್ ಅಂತ. ಐ ಜಸ್ಟ್ ವಾಂಟ್ ಟು ಗಿವ್ ದಟ್ ನಂಬರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಅದನ್ನು ಸಬ್ಮಿಟ್ ಮಾಡಿದೆ. ಅದರ ರಿಸಲ್ಟ್ ಯಾವಾಗ ಬರ್ತದೆ ನನಗೆ ಗೊತ್ತಿಲ್ಲ. ಈ ನಂಬರನ್ನು ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಸಾಧ್ಯವಾದರೆ ಈ ನಂಬರನ್ನು ನೀವು ಕೂಡ ಕಂಪ್ಲೇಂಟ್ ಮಾಡಿ ಅವರನ್ನು ಹಿಡಿಬೇಕು. ಯಾಕಂದರೆ ಇವು ದೊಡ್ಡ ಕಳ್ಳರು ಇವರು. ಪಾಪದವರಿಗೆ ಅದೆಷ್ಟೋ ಜನರಿಗೆ ಮೆಸೇಜ್ ಕಳಿಸಿ, ಫೋನ್ ಕಳಿಸಿ, ಸುಮ್ಮನೆ ಒಂದು ಅಕೌಂಟ್ ನಂಬರ್ ಕೇಳಿ ಓ ಟಿ ಪಿಯಿಂದ ಅದೆಷ್ಟೋ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಹಣವನ್ನು ಅವರು ದೋಚುತ್ತಾರೆ. ನಮಗೆ ತುಂಬ ಕೋಪ ಬರ್ತದೆ. ಒಂದು ನಮ್ಮ ಹಾರ್ಡರ್ನ 100 ರುಪೀಸ್ ನಮಗೆ ಲಾಸ್ ಆದರೆ ಎಷ್ಟು ಬೇಸರ ಆಗುತ್ತೆ. ಆದರೆ ಪ್ರತಿಯೊಂದು ದಿನ ನೋಡಿ ನೀವು, ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಈ ಒಂದು ಸಣ್ಣ ತಪ್ಪಿನಿಂದ, ಅಂದರೆ ಅವೇರ್ನೆಸ್ನ ಕೊರತೆಯಿಂದ ಅಥವಾ ತಪ್ಪಿನಿಂದ ಅವರು ಲಾಸ್ ಆಗ್ತಾರೆ. ಅವರ ಮನೋಸ್ಥಿತಿ ಹೇಗಿರ್ಬೋದು? ಮತ್ತು ಇವತ್ತು ಬೆಳಿಗ್ಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್, ಫ್ರೈಡೆ ಮಾರ್ನಿಂಗ್ ಬೆಳಿಗ್ಗೆ ಮತ್ತೆ ನನಗೆ ಆ ಮಂಡ್ಯದ ಸೈಬರ್ ಕ್ರೈಮಿಂದ ಕಾಲ್ ಬರ್ತದೆ, ಸರ್ ನೀವು ನಿನ್ನೆ ಕಾಲ್ ಮಾಡಿದ್ರಲ್ಲ, ನೀವು ಕಂಪ್ಲೇಂಟ್ ಮಾಡಿದ್ದೀರಾ, ಏನಾಯಿತು ಅಂತ. ಸೊ ಫಾಲೋ ಅಪ್ ಬಹುಶಃ ಈ ಸೈಬರ್ ಕ್ರೈಮು ಡಿಪಾರ್ಟ್ಮೆಂಟ್ನ ವತಿಯಿಂದ ತುಂಬ ಚೆನ್ನಾಗಿ ಅವರು ಫಾಲೋ ಅಪ್ ಮಾಡ್ತಾರೆ. ಅವರಿಗೆ ರಿಯಲಿ ಕನ್ಸರ್ನ್ ಇದೆ. ಬಹುಶಃ ಅವರು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಏನು ಫುಲ್ 100% ಟ್ರೈ ಮಾಡ್ತಾ ಇದ್ದಾರೆ. ಅದು ಸಿಸ್ಟಮ್ನ ಒಂದು ಭಾಗ. ಆದರೆ ಇಲ್ಲಿ ನಾನು ನಿಮಗೆ ಒಂದೇ ವಿಷಯವನ್ನು ಹೇಳ್ತೇನೆ, ಅದೆಷ್ಟು ಜನರಿಗೆ ಇದರ ಮಾಹಿತಿ ಇಲ್ಲ. ಯಾರಿಗೆಲ್ಲ ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪು ಅಥವಾ ನಮ್ಮ ಟೆಲಿವಿಷನ್ ನೋಡ್ತಾರಾ, ಅವರಿಗೆ ನಮ್ಮಂಥವರು ಸ್ವಲ್ಪ ಅವೇರ್ನೆಸ್ ಕೊಡ್ತಾರೆ. ಆದರೆ ಅದೆಷ್ಟೋ ಲಕ್ಷಗಟ್ಟಲೆ ಜನರು, ಕೋಟಿಗಟ್ಟಲೆ ಜನರು, ಅವರಿಗೆ ಈ ಎಕ್ಸೆಸ್ ಇಲ್ಲ. ಸಪೋಸ್ ಏಜ್ ಆದವರು, ರಿಟೈರ್ಮೆಂಟ್ ಆದವರು ತಮ್ಮ ರಿಟೈರ್ಮೆಂಟ್ ಹಣವನ್ನು ಬ್ಯಾಂಕಲ್ಲಿ ಇಡ್ತಾರೆ. ಯಾರೋ ಇಂಥ ಒಬ್ಬ ಕಳ್ಳ ಕಾಲ್ ಮಾಡಿ ನಿಮಗೆ ನಿಮ್ಮ KYC ಏನು ಎಕ್ಸ್ಪೈರ್ ಆಗಿದೆ, ನಿಮ್ಮ ಅಕೌಂಟ್ ಹೋಲ್ಡ್ ಆಗಿದೆ ಅಂತ ಹೇಳುವಾಗ, ಪಾಪ 60-70 ವರ್ಷ ಪ್ರಾಯದ ಅಷ್ಟೇನು ವಿಶೇಷವಾದ ಎಕ್ಸ್ಪೀರಿಯೆನ್ಸ್ ಇಲ್ಲದವರು, ಅವರು ಪ್ಯಾನಿಕ್ ಆಗಿ ಹೆದರಿ ಅಕೌಂಟ್ ನಂಬರ್ ಕೂಡ ಕೊಡ್ತಾರೆ, ಮತ್ತು OTP ಕೂಡ ಕೊಡ್ತಾರೆ. ಜೀವನದಲ್ಲಿ ಏನವರು ಗಳಿಸಿದ್ದು ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ. ಇನ್ನೊಂದು ಮಾತನ್ನು ನೆನಪಿಡಿ, ಬ್ಯಾಂಕಿನವರು ಯಾವಾಗಲೂ ನಿಮಗೆ ಮೆಸೇಜ್ ಕಳಿಸಿ ನಮಗೆ ವಾಪಸ್ ಕಾಲ್ ಮಾಡಿ ಅಂತ ಯಾವಾಗಲೂ ಮೆಸೇಜ್ ಮಾಡುವುದಿಲ್ಲ. ಯಾಕಂದರೆ ಇಲ್ಲಿ ನನಗೆ ಯೂನಿಯನ್ ಬ್ಯಾಂಕಿನಿಂದ ಒಂದು ಮೆಸೇಜ್ ಬಂದಿದೆ, ನನ್ನ KYC ಏನು ಎಕ್ಸ್ಪೈರಿ ಆಗಿದೆ ಅಂತ. ಅದಕ್ಕೆ ಅವರು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಪ್ರೊಫೆಷನಲ್ ಆಗಿ ಬರೆದಿದ್ದಾರೆ ಏನಂದರೆ, ಪ್ಲೀಸ್ ಅಪ್ಡೇಟ್ ಯೂಸಿಂಗ್ ಲಿಂಕ್ ಅಂತ ಅವರು ವೆಬ್ಸೈಟ್ನ ಹೆಸರು ಕೊಟ್ಟಿದ್ದಾರೆ. ಅದು ಜೆನ್ವಿನ್ ವೆಬ್ಸೈಟ್, ಅಲ್ಲಿ ಹೋಗಿ ಅಥವಾ ATM ಥ್ರೂ ನೀವು ಅದನ್ನು ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾರು ಕೂಡ ಆ ಸಂದರ್ಭದಲ್ಲಿ ನಿಮಗೆ ಅಕೌಂಟ್ ನಂಬರ್, ಕ್ಲೈಂಟ್ ಐ ಡಿ ಅಥವಾ ಇನ್ನೇನು ಕೂಡ ಕೇಳುವುದಿಲ್ಲ. ಅಲ್ಲಿ ಆನ್ಲೈನಲ್ಲಿ ನಿಮ್ಮ ಲಾಗಿನ್ ಮಾಡಿ ನಿಮಗೆ ಬೇಕಾದ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ಬೋದು. ದ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ನೀವು ಬ್ಯಾಂಕಿಗೆ ಹೋಗಿನೇ ಅಲ್ಲಿ ಹೆಲ್ಪನ್ನು ಕೇಳ್ಬೋದು. ಒಂದು ವೇಳೆ ನೀವು ಅಬ್ರಾಡಲ್ಲಿ ಇದ್ದರೆ ಅಥವಾ ನೀವು ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ಆನ್ಲೈನಲ್ಲಿ ನೀವು ಮಾಡ್ಬೋದು. ಆದ್ದರಿಂದ ನಾವು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಇಂಥವರಿಗೆ ಪರ್ಸನಲಾಗಿ ಫಸ್ಟ್ ನಮ್ಮ ಫ್ಯಾಮಿಲಿ ಒಳಗಡೆ, ನಮ್ಮ ಫ್ರೆಂಡ್ಸ್, ನಮ್ಮ ನೇಬರಲ್ಲಿ ಪ್ರತ್ಯೇಕವಾಗಿ ನೀವು ಪರ್ಸನಲಾಗಿ ವಿಸಿಟ್ ಮಾಡಿ ಅವರಿಗೊಂದು ಅವೇರ್ನೆಸ್ ಕೊಡಿ. ಯಾವಾಗಲೂ ಕೂಡ ನಿಮ್ಮ OTP ಅಕೌಂಟ್ ನಂಬರನ್ನು ಯಾರಿಗೂ ಕೂಡ ಕೊಡದ ಹಾಗೆ ಒಂದು ಸ್ಟ್ರಿಕ್ಟ್
ಲೀಸ್ಟ್ ಇನ್ಸ್ಟ್ರಕ್ಷನ್ ಮತ್ತು ಒಂದು ವಾರ್ನಿಂಗನ್ನು ನೀವು ಆದಷ್ಟು ಜನರಿಗೆ ಮೌತ್ ಟು ಮೌತ್ ಆಗಿ ನೀಡಿ ಅದೆಲ್ಲೋ ಕೂತ್ಕೊಂಡು ಜೀವಮಾನ ದುಡಿದ ಹಣವನ್ನು ಅವರು ಕಳ್ಳರು ದೋಚಿಕೊಂಡು ಹೋಗುವುದಕ್ಕಿಂತ ಇಂಥವರ ನಾವು ರಕ್ಷಣೆ ಮಾಡುವ, ಬಹುಶಃ ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ಮಾಡುವ. ಧನ್ಯವಾದಗಳು. ನಾನು ವಾಲ್ಟರ್ ಮಂದಡಿಗೆ.